Hello friends, welcome back to my channel. Nanu nimma Rockrohi new nortidira. Rockrohi about all info official YouTube channel. Niveena yararu first time nan videos nortre daivittu subscribe maadkoli, subscribe maadkon nantara video na nodi. Ivattina video dalli nan telisikortakanta tricks enappa andre tumbane simple friends. Ellaru kuda WhatsApp na use maartane irthivi friends. Aadre ee trick kelobrige gottirutte, kelobrige gottilla friends. ಗೊತ್ತಿರೋರು ವಿಡಿಯೋನ ಸ್ಕಿಪ್ ಮಾಡಿ ಫ್ರೆಂಡ್ಸ್, ಗೊತ್ತಿಲ್ಲದವರು ದಯವಿಟ್ಟು ನೋಡಿ ಫ್ರೆಂಡ್ಸ್. ಇವತ್ತಿನ ಟ್ರಿಕ್ ಏನಪ್ಪ ಅಂದರೆ, ವಾಟ್ಸಪ್ನಲ್ಲಿ ನಾವು ಯಾರಿಗಾದ್ರು ಫೋಟೋ ಸೆಂಡ್ ಮಾಡಿದ್ರೆ, ಇಂಪಾರ್ಟೆಂಟ್ ಅಥವಾ ಸೀಕ್ರೆಟ್ ಫೋಟೋಸ್ನ ಸೆಂಡ್ ಮಾಡಿದಾಗ ಆ ಒಂದು ಫೋಟೋಸ್ನ ಬೇರೆಯವರು ನೋಡ್ತಾರಲ್ಲ, ಒಂದು ಬಾರಿ ಮಾತ್ರ ನೋಡೋ ಥರ ಹೇಗೆ ಮಾಡೋದು? ನಾವೇನಾದ್ರು ಯಾರಿಗಾದ್ರು ಫೋಟೋ ಸೆಂಡ್ ಮಾಡಿದ್ವಿ ಅಂದ್ಕೊಳ್ಳಿ, ಆ ಒಂದು ಫೋಟೋನ ಡೌನ್ಲೋಡ್ ಮಾಡೋಕ್ಕಾಗಲಿ ಓಪನ್ ಮಾಡೋಕ್ಕಾಗಲಿ ಕೇವಲ ಒಂದು ಬಾರಿ ಮಾತ್ರ ಸಾಧ್ಯ. ಓನ್ಲಿ ಒಂದು ಸಲ ಮಾತ್ರ ನಾವು ಆ ಫೋಟೋನ ಓಪನ್ ಮಾಡ್ಬೋದು. ಆ ಥರ ಹೇಗೆ ಸೆಂಡ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಆಗಿದೆ ಬನ್ನಿ ಫ್ರೆಂಡ್ಸ್, ಆಗಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮ ಮೊಬೈಲ್ನಲ್ಲಿ ವಾಟ್ಸಪ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾರ್ಮಲ್ ಯಾವುದಾದ್ರು ಚಾಟ್ ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಗ್ಯಾಲರಿಗೆ ಹೋಗ್ಬಿಟ್ಟು ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೆಂಡ್ ಮಾಡಬೇಕಾದ್ರೆ ಇಲ್ಲಿ ಒನ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್. ರೈಟ್ ಸೈಡಲ್ಲಿ ಒನ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಯಾರಿಗಾದ್ರು ಫೋಟೋಸ್ನ ಸೆಂಡ್ ಮಾಡಿದ್ರೆ ಅವರು ಒಂದ್ಸಲ ಮಾತ್ರ ಈ ಒಂದು ಫೋಟೋನ ಡೌನ್ಲೋಡ್ ಮಾಡ್ಬೋದು, ನೋಡ್ಬೋದು ಫ್ರೆಂಡ್ಸ್. ಒಂದ್ಸಲ ನೋಡಕ್ಕೆ ಹೋದ್ರೆ ಓಪನ್ ಆಗಲ್ಲ ಫ್ರೆಂಡ್ಸ್, ಓನ್ಲಿ ಒನ್ ಟೈಮ್ ಮಾತ್ರ ಓಪನ್ ಆಗುತ್ತೆ. ಇವತ್ತಿನ ಈ ಟ್ರಿಕ್ ಯಾರಿಗೆಲ್ಲ ಉಪಯೋಗ ಆಯಿತು, ದಯವಿಟ್ಟು ನಿಮ್ಮ ವಾಟ್ಸಪ್ ಫ್ರೆಂಡ್ಸ್ಗೆ ಆದಷ್ಟು ವಿಡಿಯೋನ ಸೆಂಡ್ ಮಾಡಿ ಫ್ರೆಂಡ್ಸ್. ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಾನು ಕೇಳ್ಕೊಳ್ಳೋದೊಂದೇ, ನೀವೇನಾದ್ರು ಒಬ್ಬರು ವಿಡಿಯೋ ನೋಡ್ತಿದ್ರು ಸಹ ದಯವಿಟ್ಟು ಇನ್ನೊಬ್ಬರಿಗೆ ಸೆಂಡ್ ಮಾಡಿ ಫ್ರೆಂಡ್ಸ್. ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್, ಇದರಿಂದ ನನ್ನ ವಿಡಿಯೋಗಳ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಟ್ರಿಕ್ಸ್ನ ಎಲ್ಲರೂ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇನ್ನೂ ಯಾರಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸ್ನ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಒಂದು ಒಳ್ಳೆ ಟ್ರಿಕ್ಸ್ ಒಂದಿಗೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.